ಹಲೋ ಸ್ಟೂಡೆಂಟ್ಸ್ ನಿಮ್ಮ ಸರ್ ಕಟ್ಟಿಮನಿ ವರ್ಕಿಂಗ್ ಫಾರ್ ದ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಸ್ಟಡಿ ಸೆಂಟರ್ ಧಾರವಾಡ ಇವತ್ತು ಸ್ನೇಹಿತರೆ ನಿಮ್ಮ ಕ್ವೆಶನ್ ಪೇಪರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ವಿಷಯ ಯಾವುದು ಗ್ರಾಮರಲ್ಲಿ ಆಡ್ವರ್ಬ್ಸ್ ಬಗ್ಗೆ ಒಂದು ಎರಡು ಕ್ವಶನ್ಸ್ ಬರ್ತವೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ ಅದರಲ್ಲಿ ಇದ್ರ ಬಗ್ಗೆ ಕ್ವಶನ್ಸ್ ಬರೋದು ದಟ್ ಈಸ್ ವೆರಿ ಕಾಮನ್ ಫ್ರೆಂಡ್ಸ್ ವಾಟ್ ಈಸ್ ಅನ್ ಅಡ್ವರ್ಬ್ ಇದಕ್ಕೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ ಅಂತ ಕರಿತೀವಿ ನಾವು ಅಡ್ವರ್ಬ್ ಅಂದರೆ ಏನು ಇವುಗಳ ಪ್ರಕಾರಗಳು ಯಾವ್ಯಾವ ಇವೆ ಪರೀಕ್ಷೆಯಲ್ಲಿ ಯಾವ ರೂಲ್ಸನ್ನು ತಿಳ್ಕೊಂಡ್ರೆ ನಾವು ಅಲ್ಲಿ ಇರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಬಹುದು ಎನ್ನುವುದನ್ನು ನಾವು ನೀವು ಕೂತ್ಕೊಂಡು ಚರ್ಚಿಸೋಣ ಸ್ನೇಹಿತರೆ ಆಡ್ವರ್ಬ್ ಅಂದರೆ ಆಸ್ ಎ ಟೋಲ್ಡ್ ಯು ಕ್ರಿಯಾ ವಿಶೇಷಣ ಅಂತೀವಿ ಇದನ್ನು ಎ ವರ್ಡ್ ವಿಚ್ ಮಾಡಿಫೈಸ್ ಎ ವರ್ಬ್ ಈಸ್ ಕಾರ್ಡ್ ಆ್ಯಂಡ್ ಅಡ್ವರ್ಬ್ ಕನ್ನಡದಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ ಯಾವ ಪದವು ಕ್ರಿಯಾಪದದ ವಿಶೇಷತೆಯನ್ನು ತಿಳಿಸುತ್ತದೆಯೋ ಆ ಪದವನ್ನು ಕ್ರಿಯಾ ವಿಶೇಷಣ ಎಂದು ಕರೆಯುತ್ತಾರೆ ದಿಸ್ ಈಸ್ ದ ಸಿಂಪಲ್ ಡೆಫಿನೇಷನ್ ಫಾರ್ ಅಡ್ವರ್ಬ್ ಆಯಿತಾ ನೆಕ್ಸ್ಟು ಇದರಲ್ಲಿ ಎಷ್ಟು ಪ್ರಕಾರಗಳಿವೆ ಇವುಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೋಬೇಕು ಆಯಿತಾ ಇಲ್ಲಿ ನೋಡಿ ಮೊದಲನೇದಕ್ಕೆ ಆ್ಯಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ಏನು ಈ ಆ್ಯಡ್ವರ್ಬ್ ಆಫ್ ಮ್ಯಾನರ್ ಅಲ್ಲಿ ಯಾವ ಥರ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತವೆ ಅವುಗಳ ಬಗ್ಗೆ ಇರುವ ನಿಯಮಗಳು ಯಾವ್ಯಾವು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಅದ್ರ ಬಗ್ಗೆ ಆಯಿತಾ ನೆಕ್ಸ್ಟ್ ಬರೋದು ಆ್ಯಡ್ವರ್ಬ್ ಆಫ್ ಪ್ಲೇಸ್ Adhanantara adverb of time. Next adverb of frequency. Very important. Next adverb of degree. That has commonly appeared in different exams. Next adverb of certainty. Adrijatage. Interrogative adverbs. Easily you can identify. Kone relative adverbs ya. અનનો દર બગે તિલકોતા હોગબેકો સેદર એનોલે મોડર્ન ગેઆલ્દો એડવર્બ ઓફ મેનર ઈ એડવર્બ ઈદરા અર્થ એનો વોટ ઇઝ ધ સિમ્પલ ડેફિનેશન યુ કેન ગીવ ફોર એડવર્બ ઓફ મેનર વોટ ઇઝ ધ મીનિંગ ઓફ મેનર સેહ કરે એડવર્બ ઓફ મેનર

ಆಡ್ವರ್ಬ್ ಆಫ್ ಮ್ಯಾನರ್ ಯೂಸ್ ಮಾಡ್ತೇವೆ ಸ್ನೇಹಿತರೆ ಅದು ಯಾವ್ಯಾವ ಇದಾವೆ ಇಲ್ಲಿ ನೋಡಿ ಕರೆಕ್ಟ್ಲಿ ರಾಂಗ್ಲಿ ಹ್ಞೂ ದೇ ಸ್ಪೋಕ್ ರಾಂಗ್ಲಿ ಡನ್ ಆದರೆ ಫಾಸ್ಟ್ಲಿ ಅಂತ ಬರಲ್ಲ ಸರಿ ಎಕ್ಸಾಂಪಲ್ ಬಂದಿದೆ ದ ಡಾಗ್ ರ್ಯಾನ್ ಫಾಸ್ಟ್ಲಿ ಥ್ರೂ ದ ಫೀಲ್ಡ್ ಅಂತ ಅಂದ್ಕೊಟ್ಟಿದ್ದ ಸ್ನೇಹಿತರೆ आ फास्टी अच्छे दैट एरर यू यूज आगते अब करेक्टली राे यूज़ बट स्लोली शोली लौडली क्लियर्ली सौंडली देूटिफुली क्विकली पवरफुली ऑल दीज वर्ड्स विच आर आर् विथ l y They are commonly used as adverb of manner. Okay, many of them are there. Hard. That is an error, friends. They worked hardly in order to clear the exam. That is an error. They worked hard to clear the exam. ಕೆಲವೊಂದು ಎಲ್ ವೈ ಯೂಸ್ ಆಗ್ತವೆ ಕೆಲವೊಂದು ಆಗಲ್ಲ ಅದು ಎಲ್ಲೆಲ್ಲಿ ಏನೇನು ಯೂಸ್ ಆಗುತ್ತೆ ಅದಕ್ಕೆ ಕೆಲವೊಂದು ರೂಲ್ಸ್ ಇವೆ ಇವನ್ನು ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾಗಿದೆ ಓಕೆ ಆಫ್ಲೈನ್ ಕ್ಲಾಸಸ್ ಪ್ರಾರಂಭವಾಗುವವರಿಗೆ ಆನ್ಲೈನಲ್ಲಿ ನಾವು ನೀವು ಕಾಂಟ್ಯಾಕ್ಟಲ್ಲಿ ಇರೋಣ ಸಾಧ್ಯವಾದಷ್ಟು ಆಮೇಲೆ ಒನ್ಸ್ ದ ಆಫ್ಲೈನ್ ಕ್ಲಾಸಸ್ ಬಿಗಿನ್ ದೆನ್ ವಿ ಆರ್ ದೇರ್ ವಿ ಹ್ಯಾವ್ ಲಾಟ್ ಆಫ್ ಟೈಮ್ ಟು ಡಿಸ್ಕಸ್ ಓಕೆ ಫ್ರೆಂಡ್ಸ್ ಇದೊಂದು ಸ್ವಲ್ಪ ನೆನಪಿರಲಿ ನಿಮಗೆ ಇದರ ಜೊತೆಗೆ ಕೆಲವೊಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಡ್ವರ್ಬ್ ಆಫ್ ಪ್ಲೇಸ್ ಬಗ್ಗೆ ಕೇಳಿದ್ದಾರೆ ಆಡ್ವರ್ಬ್ ಆಫ್ ಪ್ಲೇಸ್ ಇಟ್ ಡಿನೋಟ್ಸ್ ದ ಪ್ಲೇಸ್ ಆಫ್ ಆ್ಯನ್ ಆ್ಯಕ್ಷನ್ ಆ ಕ್ರಿಯೆಯು ಎಲ್ಲಿ ನಡೆಯಿತು ಅಥವಾ ಆ ಕ್ರಿಯೆ ಎಲ್ಲಿ ನಡೆಯುತ್ತದೆ ಅಥವಾ ಆ ಕ್ರಿಯೆಯು ಎಲ್ಲಿ ನಡೆಯಲಿದೆ ಅನ್ನೋದನ್ನು ಸೂಚಿಸಲು ನಾವು ಈ ಕ್ರಿಯಾ ವಿಶೇಷಣವನ್ನು ಉಪಯೋಗಿಸುತ್ತೇವೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ಕ್ರಿಯೆಯು ಎಲ್ಲಿ ನಡೆಯಿತು ಎಂಬುದನ್ನು ಸೂಚಿಸುತ್ತದೆ ಅದಕ್ಕೆ ಕ್ಲಿಯರ್ಲಿ ಇಟ್ ಈಸ್ ವಿಸಿಬಲ್ ಹಿಯರ್ ಇಲ್ಲಿ ಬೇರ್ ಆಚೆ ಆಲ್ Uh, away ತುಂಬಾ ದೂರ far ದೂರ out below above near in under up outside ಇವುಗಳನ್ನು ಪ್ರಿಪوزیشن ಚಾಪ್ಟರ್ ಅಲ್ಲಿ ಅಲ್ಲೂ ಯೂಸ್ ಮಾಡುತ್ತೇವೆ ಆಡ್ವರ್ಬ್ ಚಾಪ್ಟರ್ ಅಲ್ಲಿ it is used as a adverb ಈ ವ್ಯತ್ಯಾಸ ಏನು ಇನ್ನು ಹೇಗೆ ನಾವು ಡಿಫರೆನ್షియేట్ ಮಾಡಬೇಕು ಇವುಗಳನ್ನು ಯೂಸ್ ಮಾಡೋದು ಹೇಗೆ ವಾಕ್ಯಗಳಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಆಮೇಲೆ ಮುಖ್ಯವಾದದ್ದು ಪರೀಕ್ಷೆಯಲ್ಲಿ ಇವುಗಳ ಬಗ್ಗೆ ಯಾವ ಥರ ಪ್ರಶ್ನೆಗಳು ಬರ್ತವೆ ಇದರಿಂದ ನಾವು ನಮಗೆ ಯಾವ ಥರ ಗೊಂದಲ ಉಂಟಾಗ್ಬೋದು ಆ ಗೊಂದಲದಿಂದ ಹೊರಬರೋದಕ್ಕೆ ಯಾವ ನಿಯಮಗಳನ್ನು ನಾವು ಕಲಿಯಬೇಕಾಗಿದೆ ಅನ್ನೋದನ್ನು ವಿ ಹ್ಯಾವ್ ಟು ಕನ್ಸಿಡರ್ ದ್ಯಾಟ್ ಫ್ರೆಂಡ್ಸ್ ಇವೆಲ್ಲ ದೇ ಆರ್ ಕಾಲ್ಡ್ ಆಸ್ ಅಡ್ವರ್ಬ್ ಆಫ್ ಪ್ಲೇಸ್ ಇಲ್ಲಿ ನೋಡಿ ಕೆಲವೊಂದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಅಪ್ಸ್ಟೇರ್ಸ್ ಅಂದ್ರೆ ಏನು ಇಲ್ಲಿ ನೋಡಿ ಸೌತ್ ವರ್ಲ್ಡ್ಸ್ ದಟ್ ಈಸ್ ಆಲ್ಸೋ ಅಡ್ವರ್ಬ್ ಆಫ್ ಪ್ಲೇಸ್ ಕೆಲವೊಂದು ಎವ್ರಿವೇರ್ ಎಲ್ಲಾದರೂ ಕೆಲವೊಂದು ಪದಗಳು ಸಮ್ವೇರ್ ಕೆಲವೊಂದು ದೇ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಕ್ರಿಯೇಟ್ ಅ ಕನ್ಫ್ಯೂಷನ್ ಅಮಾಂಗ್ ಯು ಸ್ಟೂಡೆಂಟ್ಸ್ ಓಕೆ ಇವುಗಳ ಬಗ್ಗೆ ಒಂದೊಂದೇ ನಿಯಮಗಳನ್ನು ನಾವು ಕಲಿತಾ ಹೋಗೋಣ ಸ್ನೇಹಿತರೆ ಇದು ನಿಮಗೆ ಒಂದು ಚಿಕ್ಕ ಸ್ಯಾಂಪಲ್ ಕೊಟ್ಟ ಇವತ್ತು ಇವುಗಳ ಬಗ್ಗೆ ಹೆಚ್ಚಿನ ವಿವರ ನನ್ನ ಮುಂದಿನ ಸೆಷನ್ನಲ್ಲಿ ಇರುತ್ತೆ ನಿಮ್ಮ ಜೊತೆಗೆ ನಾನು ಐ ಶಾಲ್ ಬಿ ಇನ್ ಟಚ್ ವಿತ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿವರೆಗೆ Please, students, stay home and stay connected with the classic YouTube channel. Okay, friends, take care. All the best. I will see you soon in my next class. Thank you.